ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ತಂಬಾಕು ಹಾಗೂ ತಂಬಾಕು ಉತ್ಪನ್ನಗಳನ್ನು ಬಳಸದೆ ತಂಬಾಕಿನಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಶ್ರೀ ಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ವಿದ್ಯಾರ್ಥಿಗಳು ಹಾಗೂ ಯುವಜನರು ಮಾಡಬೇಕು ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹಾಬಲ ಕುಲಾಲ್ ಕರೆ ನೀಡಿದರು. 40% ಅವನಿಗೆ ಆದರೆ 40% ಸೆಕೆಂಡ್ ಇಯರ್ ನಾವು ನಮ್ಮ ಏನು ಕಲುಷಿತವಾದ ವಾತಾವರಣದಲ್ಲಿ ಅದರ ಹೊಗೆ ಇರ್ತದೆ, ಅದರಿಂದಾಗಿ ಉಳಿದವರಿಗೆ ಅಂಟಿಕೊಳ್ಳುತ್ತದೆ ಅಂತ ಹೇಳಿ ಹೇಳ್ತಾರೆ ಡಾಕ್ಟರ್. ಅದರಿಂದಾಗಿ ಇವತ್ತು ಮಾದಕ ವಸ್ತುಗಳು ಮತ್ತು ತಂಬಾಕಿನಂತ ಈ ಇದರಿಂದ ಉತ್ಪತ್ತಿ ಆಗುವಂತ ಅನೇಕ ವಸ್ತುಗಳು ಖಂಡಿತ ನಮ್ಮ ಜೀವನಕ್ಕೆ ಬಹಳ ಒಂದಷ್ಟು ಮಾರಕವಾದ ವಸ್ತುಗಳು. ಒಂದು ಮಾತಿದೆ, ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ, ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಜೀವನ ನಮ್ಮ ಮಾತನ್ನು ಕೇಳುತ್ತದೆ, ಹೇಗೆ ಬೇಕಾದರೂ ರೂಪೊಂದಬಹುದು. ಬಹುಶಃ ಇದು ನಮ್ಮೆಲ್ಲರಿಗೆ ಬಹುಶಃ ಅನ್ವಯ ಆಗ್ತದೆ. ಜೀವ ನಮ್ಮ ಕೈಯಲ್ಲಿ ಇಲ್ಲ, ಅದು ನಾವೇನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾವ ಬೇಕಾದರೂ ಹೋಗ್ಬೋದು. ಆದರೆ ಜೀವನವನ್ನು ರೂಪಿಸಿಕೊಳ್ಬೇಕಾದ್ರೆ ಒಂದು ಒಳ್ಳೆಯ ನಡತೆ ಇರಬೇಕು, ಶಿಸ್ತು ಇರಬೇಕು, ಜೊತೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಆಗ ಮಾತ್ರ ಒಳ್ಳೆಯ ವಿದ್ಯಾರ್ಥಿಯಾಗಿ, ಒಳ್ಳೆಯ ತಂದೆಗೆ ಮಗನಾಗಿ, ಒಳ್ಳೆಯ ವಿದ್ಯಾರ್ಥಿ ಶಾಲೆಗೆ ಆಗಿ, ಊರಿಗೆ ಆಗಿ ಬೆಳಿಬಹುದು. ನೀವೆಲ್ಲ ಬಹುಶಃ ಪ್ರೌಢಶಾಲೆಯವರು, ನಮ್ಮ ಹಿರಿಯ ಗುರುಗಳು ಹೇಳ್ತಿದ್ರು ಈ ಬೈಕಿನಲ್ಲಿ ಮೂರು ವಿಧದ ಸ್ಟಾರ್ಟ್ಗಳ ವಿಧಾನ ಇದೆ. ಒಂದು ನಾವು ಕಾಲಲ್ಲಿ ಹೊಡೆಯುವಂಥದ್ದು ಕಿಕ್ ಸ್ಟಾರ್ಟ್, ಇನ್ನೊಂದು ನಾವು ಚಾಕ್ ಓದಿದ್ರೆ ಆಗ್ತದೆ, ಅದಕ್ಕೇನು ಹೇಳ್ತೀರಿ, ಚಾಕಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಇನ್ನೊಂದು ಏನೋ ಸ್ಟಾರ್ಟ್ ಆಗದಿದ್ದರೆ ಜರ್ಕ್ ಸ್ಟಾರ್ಟ್. ಇವತ್ತು ಬಹುಶಃ ನೀವೆಲ್ಲ ಕಿಕ್ ಸ್ಟಾರ್ಟ್ ಅಲ್ಲ, ಚಾಕಲ್ಲಿ ಆಗುವಂಥ ಸ್ಟಾರ್ಟಿನ ಜನಗಳು, ಮಕ್ಕಳು. ನಿಮಗೆಲ್ಲ ಈಗ ಹೇಳುವಂಥದ್ದು ಮಾತುಗಳು ಅರ್ಥ ಆಗ್ತದೆ. ನೀವಿವತ್ತು ಜೀವನವನ್ನು ರೂಪಿಸಿಕೊಳ್ಳುವಂಥ ಹಂತಕ್ಕೆ, ತಿಳಿದುಕೊಳ್ಳುವಂಥ ಹಂತಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳು. ಅದರಿಂದಾಗಿ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥದ್ದು ತೀರ್ಮಾನ ಮಾಡುವಂಥ ಬಹಳ ಮುಖ್ಯವಾದ ಸಮಯ ಚಟ. ಹಾಗಾಗಿ ನಾವು ಏನು ವಿದ್ಯಾರ್ಥಿಗಳು ನಾವು ಏನಿದ್ದೇವೆ, ಈ ಚಟಗಳನ್ನ ಇರ್ತಕ್ಕಂಥಗಳಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂತ, ತಂಬಾಕು ಉತ್ಪನ್ನಗಳನ್ನ ಬಳಸಬೇಡಿ, ಅದು ನಮ್ಮ ಜೀವನವನ್ನು ಹಾಳು ಮಾಡುತ್ತೆ, ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಎನ್ನುವಂತ ವಿಚಾರವನ್ನ ತಿಳಿಸೋದ್ರ ಮೂಲಕ ನಾವು ಈ ಒಂದು ಏನು ಒಂದು ಸರ್ಕಾರದ ವಿಶ್ವಸಂಸ್ಥೆಯ ಕಾಳಜಿ ಏನಿದೆ, ಆರೋಗ್ಯವಂತ ಸಮಾಜದ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಚಟಗಳಿಂದ ಮುಕ್ತವಾದಂತ ಸಮಾಜ ನಿರ್ಮಾಣ ಆಗ್ಬೇಕಾಗ್ತದೆ. ಏನು ನಮ್ಮ ಅಭಿವೃದ್ಧಿಗೆ ಬೇಕಾಗಿರುವಂತ, ನಮ್ಮ ಅಭ್ಯುದಯಕ್ಕೆ ಕಾರಣ ಆಗ್ತಕ್ಕಂತ ಅಭ್ಯಾಸಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಇತರರಿಗೆ ಮಾದರಿಯಾಗಿ ಜೀವನವನ್ನು ನಡೆಸೋದಲ್ಲದೆ ಆರೋಗ್ಯವಂತ ಜೀವನವನ್ನ ನಡೆಸಿ ಆರೋಗ್ಯವಂತ ಸ್ವಸ್ಥ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಈ ದಿಕ್ಕಿನಲ್ಲಿ ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಭಾರತ ದೇಶಾದ್ಯಂತ ಒಂದು ಯುವ ಜನರಿಗೆ ಸ್ವಉದ್ಯೋಗವನ್ನು ಮಾಡ್ತಕ್ಕಂಥ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಭಾರತ ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿ ಯುವಜನರು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಫಲವನ್ನ ಪಡಿತಾ ಇದ್ದಾರೆ, ಸ್ವಉದ್ಯೋಗಿಗಳಾಗಿ ಮುನ್ನಡೀತಾ ಇದ್ದಾರೆ. ಈ ರಾಷ್ಟ್ರವನ್ನ ಸುಭದ್ರವಾಗಿ ಕಟ್ಟುವಂತ ದಿಕ್ಕಿನಲ್ಲಿ ಪೂಜ್ಯ ಕಾವಂದರ ಕೊಡುಗೆ ಅಪಾರ. ಒಂದು ಸರ್ಕಾರ ಮಾಡೋದಕ್ಕೆ ಆಗದೆ ಇರತಕ್ಕಂಥ ಕೆಲಸಗಳನ್ನ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಅನುಷ್ಠಾನ ಆದ್ರೆ ಆ ಅನುಷ್ಠಾನ ಮೊದಲು ಜಾರಿಯಾಗ್ತಕ್ಕಂಥದ್ದು KR Pete. ಎಲ್ಲ ಕಾರ್ಯಕ್ರಮಗಳು 100ಕ್ಕೆ 100 ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಮಂಡ್ಯ ಜಿಲ್ಲೆನಲ್ಲಿ KR Pete ಅಂತ ನಾನು ಬಹಳ ಅಭಿಮಾನದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಏನು ಇವತ್ತು ವಿಶ್ವ ತಂಬಾಕು ವಿರೋಧಿ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶಿವಮ್ಮ ಅವರು ಮತ್ತೆ ನಮ್ಮ ಡಾಕ್ಟರ್ ಮಧುಸೂದನ್ ಅವರು ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ನೀವೆಲ್ಲರೂ ಕೂಡ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡತಕ್ಕಂತ ಛಲವನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಿ
ಒಂದು ಸ್ವಸ್ಥ ಜೀವನವನ್ನು ನಡೆಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಸಂದರ್ಭ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ, ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಚಂದ್ರಶೇಖರ್, ಧರ್ಮಸ್ಥಳ ಜನಜಾಗೃತಿ ಹೋರಾಟ ಸಮಿತಿಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಎಸ್ ರಾಜೇಶ್ ಇತರರು ಹಾಜರಿದ್ದರು. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.